ನಮಸ್ಕಾರ ಸ್ನೇಹಿತರೆ, ಗುಲಾಬಿ ಹೂವಿನ ಗಿಡವನ್ನು ಬೆಳೆಸುವ ವಿಧಾನವನ್ನು ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದರೆ ತುಂಬ ಜನ ಕೇಳ್ತಾ ಇದ್ರು, ಗಿಡ ಒಂದು ಬಾರಿ ಹೂ ಬಿಟ್ಟ ನಂತರ ಮತ್ತೆ ಹೂ ಬಿಡ್ತಾ ಇಲ್ಲ, ಗಿಡ ಉದ್ದ ಬೆಳೆಯುತ್ತೆ ಆದರೆ ಹೂ ಬಿಡೋದಿಲ್ಲ, ಇದಕ್ಕೆ ಪರಿಹಾರ ಏನು ಅಂತ ಇಂದಿನ ವಿಡಿಯೋದಲ್ಲಿ ನಿಮ್ಮಲ್ಲಿ ಒಂದು ವೇಳೆ ಹೂ ಬಿಡದೇ ಇರುವಂತಹ ಗುಲಾಬಿ ಗಿಡಗಳಿದ್ದರೆ ಅವುಗಳನ್ನು ಹೂ ಬಿಡುವಂತೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಗಿಡ ಸಾಕಷ್ಟು ಉದ್ದಕ್ಕೆ ಬೆಳೆದಿದೆ, ಸಾಕಷ್ಟು ಬ್ರಾಂಚಸ್ ಕೂಡ ಇದೆ, ಎಲೆಗಳು ಒಣಗದಂತೆ ಆಗಿದ್ದಾವೆ, ಆಮೇಲೆ ಕೆಲವೊಂದು ಕಡೆ ಎಲೆಗಳು ಚಿಗುರ್ತಾನೂ ಇದ್ದಾವೆ, ಆದರೆ ಹೂ ಮಾತ್ರ ನಿಮಗೆಲ್ಲೂ ಕಾಣ್ತಾನೆ ಇಲ್ಲ. ಇಂತಹ ಗಿಡವನ್ನು ನಾನೀಗ ಆರಿಸ್ಕೊಂಡಿದ್ದೀನಿ. ಇಂತಹ ಗಿಡವನ್ನು ಮತ್ತೆ ಚಿಗುರುವಂತೆ ಮಾಡೋದು ಹೇಗೆ, ನಿಮಗೆ ನಾನಿದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಒಂದೊಂದಾಗಿ ನೋಡೋಣ ಬನ್ನಿ. ಇದರಲ್ಲಿ ಮುಖ್ಯವಾಗಿ ನೀವು 4 ಸ್ಟೆಪ್ಗಳನ್ನು ಫಾಲೋ ಮಾಡಬೇಕು. ಮೊದಲನೇದಾಗಿ ಪ್ರೂನಿಂಗ್. ಈ ಗಿಡವನ್ನು ನಾವು, ಈ ಬ್ರಾಂಚಸ್ ಎಲ್ಲ ಒಣಗದಂಗೆ ಆಗಿದೆ, ಆಮೇಲೆ ಉದ್ದಕ್ಕೆ ಬೆಳೆದಿದೆಯಲ್ಲ, ಇವನ್ನೆಲ್ಲ ನಾವು ಕಟ್ ಮಾಡಬೇಕು ನೋಡಿ. ಆದಷ್ಟು ಈ ಲೆವೆಲ್ಗೆ ನಾವು ಕಟ್ ಮಾಡಿಬಿಡಬೇಕು. ಈ ಒಣಗಿರುವಂಥ ಬ್ರಾಂಚಸ್ನ ಸಂಪೂರ್ಣವಾಗಿ ಕಟ್ ಮಾಡಿ ತೆಗೆದುಬಿಡಿ. ಸಣ್ಣ ಸಣ್ಣ ಬ್ರಾಂಚಸ್ ಇದ್ದಾವೆ, ಇವನ್ನೆಲ್ಲವನ್ನು ನೀವು ಕಟ್ ಮಾಡಿ ತೆಗೀರಿ. ಈಗ ಸೆಕೆಂಡ್ ಸ್ಟೆಪ್ ಅಂದರೆ ರೀಪಾಟಿಂಗ್. ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ, ಈ ರೀತಿ ಮಣ್ಣನ್ನು ಲೂಸ್ ಮಾಡ್ಕೊಳ್ಬೇಕು. ಮೊದಲು ನಿಧಾನವಾಗಿ ಬೇರಿಗೆ ಯಾವುದೇ ರೀತಿಯ ಹಾನಿಯಾಗದಂತೆ ಈ ರೀತಿ ನಿಧಾನವಾಗಿ ಮಣ್ಣನ್ನು ನಾವು ಬಿಡಿಸ್ಕೊಳ್ಬೇಕು ನೋಡಿ. ಫುಲ್ಲು ಕೆಳಗಡೆ ಗಟ್ಟಿಯಾಗಿದೆ ಈ ಮಣ್ಣು, ಈ ರೀತಿ ನಿಧಾನವಾಗಿ ಒಂದು ಸ್ಕ್ರೂ ಡ್ರೈವರ್ ಅಥವಾ ಯಾವುದಾದ್ರು ಶಾರ್ಪ್ ಆಗಿರುವಂಥ ಒಂದು ಮೆಟಲ್ ಸ್ಟಿಕ್ಕನ್ನು ತಗೊಳ್ಳಿ. ಈ ರೀತಿ ನಿಧಾನವಾಗಿ ಮಣ್ಣನ್ನು ಬಿಡಿಸ್ಕೊಂಡು ನೋಡಿ, ನಾವು ಸಂಪೂರ್ಣವಾಗಿ ಬೇರಿನ ಸಮೇತ ಇದನ್ನು ನಾನು ಹೊರಗಡೆ ತೆಗೆದಿದ್ದೀನಿ. ಇದನ್ನು ಏನು ಮಾಡಬೇಕು, ಮಣ್ಣನ್ನೆಲ್ಲ ನಿಧಾನವಾಗಿ ಬಿಡಿಸ್ಕೊಂಡು ಈ ರೀತಿ ಬೇರನ್ನು ಸಪ್ರೇಟ್ ಮಾಡ್ಕೊಳ್ಬೇಕು ನೋಡಿ. ಈಗ ಥರ್ಡ್ ಸ್ಟೆಪ್ ಅಂದರೆ ಪಾಟಿಂಗ್ ಸಾಯಿಲ್ ಪ್ರಿಪ್ರೇಷನ್. ಇದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದರೆ, ಕೆಂಪು ಮಣ್ಣನ್ನು ತಗೊಳ್ಬೇಕು ನೋಡಿ. ಈ ಕೆಂಪು ಮಣ್ಣಿಗೆ ನಾವೀಗ ನೀಮ್ ಪೌಡ್ರನ್ನು ಆ್ಯಡ್ ಮಾಡಬೇಕು. ಸ್ವಲ್ಪ ಪ್ರಮಾಣದಲ್ಲಿ ನೀಮ್ ಪೌಡ್ರನ್ನು ಆ್ಯಡ್ ಮಾಡಿ, ನಂತರ ಒಂದು ಸ್ವಲ್ಪ ಸುಣ್ಣವನ್ನು ಆ್ಯಡ್ ಮಾಡಿ, ನಂತರ ಇದಕ್ಕೆ ಸಗಣಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ಯಾವುದಾದ್ರೂ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು. ನಂತರ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಎರೆಹುಳು ಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟ್ ನೋಡಿ. ಇಲ್ಲಿ ನಾನು ಹಾಕ್ತಾ ಇರೋದು ಬೋನ್ ಮೀಲ್ ಪೌಡರ್. ಈ ಬೋನ್ ಮೀಲ್ ಪೌಡರ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಇದನ್ನು ನೀವು ತರಿಸ್ಕೊಂಡು ಹಾಕ್ಬೋದು. ಒಂದು 2 ಸ್ಪೂನಷ್ಟು ಹಾಕಿದರೆ ಸಾಕು ಬೋನ್ ಮೀಲ್ ಪೌಡರ್ನ. ಈಗ ನಾನಿಲ್ಲಿ ಹಾಕ್ತಾ ಇರೋದು ಮೊಟ್ಟೆ ಸಿಪ್ಪೆ ಪೌಡರ್ ಅಥವಾ ಎಗ್ ಶೆಲ್ ಪೌಡರ್ ನೋಡಿ. ಇದು ಅಷ್ಟೇ, ಒಂದು 2-3 ಸ್ಪೂನ್ ಆದರೆ ಸಾಕು ನೋಡಿ, ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನಾವು ನಂತರ ಆ್ಯಡ್ ಮಾಡಬೇಕಾಗಿದ್ದು ಟೀ ಪೌಡರ್, ಅಂದರೆ ಯೂಸ್ಡ್ ಟೀ ಪೌಡರ್. ನೀವು ಉಪಯೋಗಿಸಿ ಉಳಿದಿರುವಂಥ ಟೀ ಪೌಡರ್ನ ಚೆನ್ನಾಗಿ ವಾಶ್ ಮಾಡಿ ಹಾಕಬೇಕು, ಹಾಗೆ ಡೈರೆಕ್ಟಾಗಿ ಹಾಕಬಾರ್ದು. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಣ್ಣಲ್ಲಿ ಸರಿಯಾಗಿ ಮಿಕ್ಸ್ ಆಗೋದು ಬಹಳನೇ ಮುಖ್ಯ, ಇಲ್ಲಾಂತಂದರೆ ಪೋಷಕಾಂಶಗಳು ಗಿಡಕ್ಕೆ ಸರಿಯಾಗಿ ಸಿಗೋದಿಲ್ಲ. ಹೀಗೆ ತಯಾರಾಗಿರುವಂತಹ ಈ ಪಾಟಿಂಗ್ ಸಾಯಿಲನ್ನು ನಾವು ಈಗ ಈ ಪಾಟ್ಗೆ ಹಾಕೊಳ್ಳೋಣ ನೋಡಿ. ಈ ರೀತಿ ಪಾಟ್ಗೆ ಒಂದು 1/2 ಹಾಕಿದರೆ ಸಾಕು ಬಿಗಿನಿಂಗಲ್ಲಿ. ನಾಲ್ಕನೇ ಸ್ಟೇಜ್ ಅಂದರೆ ರೀಪ್ಲಾಂಟಿಂಗ್, ಅಂದರೆ ಹೀಗೆ ನಾವು ಪ್ರೂನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈ ಗಿಡವನ್ನು ಇದರಲ್ಲಿ ಮತ್ತೆ ನೆಡೋದು ನೋಡಿ. ಬೇರುಗಳೆಲ್ಲ ಸರಿಯಾಗಿ ನಮಗೆ ಕಾಣ್ತಾ ಇದ್ದಾವೆ, ಯಾವುದೇ ಬೇರಿಗೆ ಹಾನಿ ಉಂಟಾಗಿಲ್ಲ. ಇಂತಹ ಗಿಡವನ್ನು ನಾವು ನಿಧಾನವಾಗಿ ಈ ಪಾಟಲ್ಲಿ ನೆಡಬೇಕು ನೋಡಿ. ಮುಖ್ಯ ಈ ಬೇರನ್ನು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ಈ ಪಾಟಲ್ಲಿ ನೆಟ್ಬಿಟ್ಟು ಇದಕ್ಕೆ ಮತ್ತೆ ಮೇಲ್ಗಡೆಯಿಂದ ಈ ಪಾಟಿಂಗ್ ಸಾಯಿಲನ್ನು ಹಾಕಿದರೆ ಆಯಿತು. ನಿಧಾನವಾಗಿ ಹಾಕಿ. ನೋಡಿ, ಈಗ ರೀಪಾಟಿಂಗ್ ಮಾಡಿದ್ದಾಗಿದೆ. ನಂತರ ಏನು ಮಾಡಬೇಕು ನೀವು ಅಂತಂದರೆ, ಒಂದು ಆಲೂವೇರಾದ ಒಂದು ಈ ಲೀಫನ್ನು ತಗೊಳ್ಳಿ. ಇಲ್ಲಿ ತೊಗೊಂಡು ಒಂದು ಸ್ವಲ್ಪ ಭಾಗವನ್ನು ಕಟ್ ಮಾಡ್ಕೊಳ್ಳಿ. ಇದರ ಒಳಗಡೆ ಏನು ಜೆಲ್ ಇದೆಯಲ್ಲ, ಆಲೂವೇರಾ ಜೆಲ್, ಇದನ್ನು ಈ ಸ್ಟೆಮ್ ಕಟ್ಟೆ ನಾವು ಮಾಡಿರ್ತೀವಲ್ಲ ಪ್ರೂನಿಂಗ್ ಮಾಡುವಾಗ, ಈ ತುದಿಗೆ ಇದನ್ನು ಈ ರೀತಿ ಹಚ್ಚಬೇಕು. ಇದರಿಂದ ಉಪಯೋಗ ಏನು ಅಂತಂದರೆ, ಒಂದು ಡ್ರೈ ಆಗೋದಿಲ್ಲ, ಆಮೇಲೆ ಫಂಗಸ್ ಅಟ್ಯಾಕ್ ಆಗೋದಿಲ್ಲ. ಎಲ್ಲ ಸ್ಟೆಮ್ಗಳ ತುದಿಗೆ ನೀವು ಈ ರೀತಿ ಆಲೂವೇರಾವನ್ನು ಹಚ್ಚಬೇಕು. ಇದಾದ ನಂತರ ನೀವು ಮಾಡಬೇಕಾಗಿದ್ದು ಅಂದರೆ ನೀರನ್ನು ಹಾಕಬೇಕು. ಇದಕ್ಕೆ ನೀವು ಆದಷ್ಟು ಮಣ್ಣಿಗೆ ನೀರನ್ನು ಹಾಕಬೇಕು, ಈ ಕಾಂಡದ ತುದಿಗೆ ನೀರು ತಾಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಇಲ್ಲಾಂತಂದರೆ
ಕೊಳೆಯುವಂಥ ಸಾಧ್ಯತೆ ಇರುತ್ತೆ. ಹೀಗೆ ರೆಡಿಯಾಗಿರುವಂತಹ ಈ ಪಾಟನ್ನು ನೀವು ನೆರಳಿನಲ್ಲಿ ಇಡಬೇಕು, ಬಿಸಿಲಿನಲ್ಲಿ ಇಡೋದು ಬೇಡ, ಇಲ್ಲಾಂದರೆ ಸ್ಟೆಮ್ ಒಡಗುವಂಥ ಸಾಧ್ಯತೆ ಇರುತ್ತೆ. ಮಣ್ಣಿನ ಮೇಲ್ಭಾಗವನ್ನು ಬೇಕಿದ್ರೆ ನೀವು ಡ್ರೈ ಲೀವ್ಸಿಂದ ಮುಚ್ಚಬಹುದು. ಇದಕ್ಕೆ ಪುನಃ ನೀವು ಒಂದು ತಿಂಗಳ ನಂತರ ಬೋನ್ ಮೀಲ್ ಪೌಡರನ್ನು ಹಾಕಿ ಅಥವಾ ಎಗ್ ಶೆಲ್ ಮತ್ತು ಟೀ ಪೌಡರನ್ನು ಕೂಡ, ಅಂದರೆ ಯೂಸ್ಡ್ ಟೀ ಪೌಡರನ್ನು ಕೂಡ ಹಾಕ್ಬೋದು. ಹೀಗೆ ಮಾಡಿದರೆ ನೀವು 3 ತಿಂಗಳ ನಂತರ ಈ ಗುಲಾಬಿ ಹೂಗಳು ಸಾಕಷ್ಟು ಪ್ರಮಾಣದಲ್ಲಿ ಬಿಡೋದನ್ನು ನೋಡಬಹುದು. ನೋಡಿ, ನಾನು ಬೆಳೆದಿರುವಂತಹ ಈ ಗುಲಾಬಿ ಹೂವು ಸಾಕಷ್ಟು ಹೂಗಳನ್ನು ಬಿಟ್ಟಿದೆ, ಮತ್ತು ನಿಮಗೆ ತೋರಿಸ್ತೀನಿ ಮುಂದೆ ಮೊಗ್ಗುಗಳನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬಿಟ್ಟಿದೆ. ಇದನ್ನು ನಾನು ಮತ್ತೆ ರೀಪಾಟ್ ಮಾಡಿದ್ದೀನಿ, ಬೇರೆ ಪಾಟ್ಗೆ ವರ್ಗಾಯಿಸಿದ್ದೀನಿ. 1 ತಿಂಗಳಲ್ಲಿ ಇದರ ಬೇರುಗಳು ಬಲಯುತವಾಗ್ತವೆ ಮತ್ತು ಎಲೆಗಳು ಚಿಗುರೋದಕ್ಕೆ ಪ್ರಾರಂಭ ಆಗ್ತವೆ. ನಂತರ ನೀವು ಇನ್ನೊಂದು ಪಾಟಿಗೆ ಶಿಫ್ಟ್ ಮಾಡ್ಬೋದು ಇದನ್ನು. ಹೀಗೆ ನಮ್ಮಲ್ಲಿ ಇರುವಂತಹ ಎಲ್ಲ ಪಾಟ್ಗಳನ್ನು ಕೂಡ ನಾನು ರೀಪಾಟ್ ಮಾಡಿದ್ದೀನಿ. ಇದರಿಂದ ಹೂಗಳು ಸಾಕಷ್ಟು ಪ್ರಮಾಣದಲ್ಲಿ ಬಿಡ್ತಾ ಇದ್ದಾವೆ. ನೋಡಿ, ಮೊಗ್ಗುಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬಿಟ್ಟಿದ್ದಾವೆ. ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡಿ ನೋಡಿ, ಮೊಗ್ಗುಗಳು ಸಾಕಷ್ಟು ಬಿಟ್ಟಿದ್ದಾವೆ. ಸ್ನೇಹಿತರೆ, ಈ ರೀತಿ ನೀವು ಗುಲಾಬಿ ಗಿಡವನ್ನು ರೀಪಾಟ್ ಮಾಡಿ ಕಾಳಜಿಯನ್ನು ತಗೊಂಡ್ರಿ ಅಂತಂದರೆ ಖಂಡಿತವಾಗಿಯೂ ನೀವು ಸಾಕಷ್ಟು ಪ್ರಮಾಣದಲ್ಲಿ ಗುಲಾಬಿ ಹೂಗಳನ್ನು ಪಡಿಬಹುದು. ಹಾಗಾಗಿ ನೀವು ನೀಮ್ ಆಯಿಲನ್ನು ನೀರಿನ ಜೊತೆ ಮಿಕ್ಸ್ ಮಾಡಿಬಿಟ್ಟು ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಹುಳಗಳ ಕಾಟವನ್ನು ತಪ್ಪಿಸ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂತು ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.